ಬಿಎಸ್ ಯಡಿಯೂರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೋಕ್ ಕೊಡಲಿದೆಯಾ ಬಿಜೆಪಿ ಹೈಕಮಾಂಡ್? ನಿನ್ನೆ ಅಹಮದಾಬಾದ್ನಲ್ಲಿ ಈ ಬಗ್ಗೆ ಸುಳಿವು ನೀಡಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ. ಪ್ರಸಕ್ತ ಯಡಿಯೂರಪ್ಪ ಅವರು ಪ್ರತಿಪಕ್ಷ ನಾಯಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಎರಡೆರಡು ಹುದ್ದೆಗಳನ್ನ ನಿಭಾಯಿಸ್ತಾ ಇದ್ದಾರೆ. ಇದು 2019 ಲೋಕಸಭಾ ಚುನಾವಣೆಯ ಸಿದ್ಧತೆ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಎರಡರಲ್ಲಿ ಒಂದು ಹುದ್ದೆ ಉಳಿಸಿಕೊಂಡು ಮತ್ತೊಂದನ್ನ ತ್ಯಜಿಸುವಂತೆ ಯಡಿಯೂರಪ್ಪಗೆ ಅಮಿತ್ ಶಾ ಸಲಹೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೂನ್ 29 ನಡೆಯುವ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಂದರ್ಭದಲ್ಲೇ ಯಡಿಯೂರಪ್ಪ ತಮ್ಮ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ. ಆ ಸಂದರ್ಭದಲ್ಲೇ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕನ ಆಯ್ಕೆ ವಿಷಯವೂ ನಿರ್ಧಾರವಾಗಲಿದೆ. ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕನ ಸ್ಥಾನಕ್ಕೆ ಸಂಸದೆ ಶೋಭಾ ಕರಂದ್ಲಾಜೆ ಅವರನ್ನ ತರಲು ಬಿಎಸ್ ಯಡಿಯೂರಪ್ಪ ಬಯಸಿದ್ದಾರೆ. ಆಯನೂರು ಮಂಜುನಾಥ್, ಕೆಬಿ ಶಾಣಪ್ಪ ಹಾಗೂ ವೈಎ ನಾರಾಯಣ ಸ್ವಾಮಿ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕನ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಬಿಎಸ್ ಯಡಿಯೂರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೋ ಕೊಡಲಿದೆಯಾ ಬಿಜೆಪಿ ಹೈಕಮಾಂಡ್ ಅನ್ನುವಂತ ಒಂದು ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಯಾಕಂದ್ರೆ ನಿನ್ನೆ ಅಹಮದಾಬಾದ್ನಲ್ಲಿ ಈ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಸುಳಿವನ್ನ ನೀಡಿದ್ದಾರೆ. ಪ್ರಸಕ್ತ ಯಡಿಯೂರಪ್ಪ ಅವರು ಪ್ರತಿಪಕ್ಷ ನಾಯಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಎರಡೆರಡು ಹುದ್ದೆಗಳನ್ನ ನಿಭಾಯಿಸ್ತಾ ಇದ್ದಾರೆ. ಇದು 2019 ಲೋಕಸಭಾ ಚುನಾವಣೆಯ ಸಿದ್ಧತೆ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಎರಡರಲ್ಲಿ ಒಂದು ಹುದ್ದೆಯನ್ನ ಉಳಿಸಿಕೊಂಡು ಮತ್ತೊಂದನ್ನ ತ್ಯಜಿಸುವಂತೆ ಯಡಿಯೂರಪ್ಪಗೆ ಅಮಿತ್ ಶಾ ಸಲಹೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಬಗ್ಗೆ ಯಾವ ರೀತಿಯಾದಂತ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಅನ್ನೋದು ಈಗ ಕುತೂಹಲ ಕೇಳಿಸಿದೆ. ಜೂನ್ 29 ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ. ಆ ಸಂದರ್ಭದಲ್ಲೇ ಯಡಿಯೂರಪ್ಪ ತಮ್ಮ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ. ಯಡಿಯೂರಪ್ಪನವರ ನಿರ್ಧಾರ ಏನಾಗಿರುತ್ತೆ, ಅವರ ಆಯ್ಕೆ ಏನಾಗಿರುತ್ತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಇನ್ನು ಆ ಸಂದರ್ಭದಲ್ಲಿ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕನ ಆಯ್ಕೆ ವಿಷಯವೂ ಕೂಡ ನಿರ್ಧಾರವಾಗಲಿದೆ. ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕನ ಸ್ಥಾನಕ್ಕೆ ಸಂಸದೆ ಶೋಭಾ ಕರಂದ್ಲಾಜೆ ಅವರನ್ನ ತರಲು ಬಿಎಸ್ ಯಡಿಯೂರಪ್ಪ ಬಯಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಲ್ಲಿಯೂ ಕೂಡ ಪೈಪೋಟಿ ಇದೆ. ಆಯನೂರು ಮಂಜುನಾಥ್, ಕೆಬಿ ಶಾಣಪ್ಪ ಹಾಗೂ ವೈಎ ನಾರಾಯಣ ಸ್ವಾಮಿ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕನ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ ಅಂತ. ಹಾಗಾಗಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಬಿಜೆಪಿಯಲ್ಲಿ ಅನ್ನುವಂಥದ್ದು ಕೂಡ ಈಗ ಕುತೂಹಲ ಕೆರಳಿಸಿದೆ. ಬಿಎಸ್ವೈಗೆ ಶಾ ಸಲಹೆಯನ್ನ ನೀಡಿದ್ದಾರೆ ಅಮಿತ್ ಶಾ. ಹಾಗಾಗಿ ಇಲ್ಲಿ ಯಡಿಯೂರಪ್ಪನವರು ಯಾವ ರೀತಿಯಾದಂಥ ತೀರ್ಮಾನವನ್ನು ಕೈಗೊಳ್ತಾರೆ, ಅವರ ಆಯ್ಕೆ ಏನಾಗಿರುತ್ತೆ ಅನ್ನೋದು ಜೂನ್ 29 ಗೊತ್ತಾಗುತ್ತೆ. ಯಾಕಂದರೆ ಅವತ್ತು ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರ ಅಭಿಪ್ರಾಯ ಅಥವಾ ಅವರ ನಿರ್ಧಾರ ಏನಿದೆ ಅದನ್ನು ಪ್ರಕಟ ಮಾಡ್ತಾರೆ.